ಸರ್, ನಿಮ್ಮ ತಂದೆಯವರ ಸಿನಿಮಾ ಯಾವ್ದಾದ್ರು ಒಂದು ಸಿನಿಮಾ ರೀಮೇಡ್ ಮಾಡೋದಾದ್ರೆ ಮೊದಲ ಆಯ್ಕೆ ಯಾವ್ದೇ ಇರುತ್ತೆ ಸರ್? ಸರ್, ನಾನು ಚಿತ್ರರಂಗಕ್ಕೆ ಬರೋ ಮುಂಚೆ ಚಕ್ರವ್ಯೂಹ ಅಂತ ಇವನ್ನೆಲ್ಲ ಮಾಡ್ಬೋದಲ್ಲ ಚೆನ್ನಾಗಿರುತ್ತೆ ಅಂತ ಅನ್ಸೋದು. ಓಕೆ, ಈಗ ಬಂದಾದ್ಮೇಲೆ ಏನಾಗುತ್ತೆ, ಕೆಲವನ್ನ ಟಚ್ಚೇ ಮಾಡಕ್ ಹೋಗ್ಬಾರ್ದು. 100% ಆ ಜಿಪ್ ಕೂಡ ಓಪನ್ ಮಾಡಕ್ಕಾಗಲ್ಲ, ಮಾಡಕ್ಕೆ ಆಗಲ್ಲ. ಅಂಡ್ ಮಾಡಕ್ ಹೋದ್ರೆ ನಾವು ಒಂದು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿ ಡಿಸಪಾಯಿಂಟ್ ಮಾಡಿಸ್ಬೋದು, ಆಡಿಯನ್ಸ್ ಡಿಸಪಾಯಿಂಟ್ ಆಗ್ಬೋದು ಏನೋ ಅನ್ನೋ ಒಂದು ಭಯನೂ ಇರುತ್ತೆ. ನೀವು ತುಂಬಾ ಪ್ರಭಾವ ಬೀರದಂತ ಸಿನಿಮಾ ಅದು ಚಕ್ರವ್ಯೂಹ. ಆಫ್ ಕೋರ್ಸ್. ಬಟ್ ಕೆಲವು ಏನು ಗೊತ್ತಾ, ಸಿನಿಮಾ ಅಂದ್ಮೇಲೆ ಅದು ಪೇಂಟಿಂಗ್ ತರ. ಎಸ್, ಒಂದು ಸತಿ ಒಂದು ಮಾಸ್ಟರ್ ಪೀಸ್ ಪೇಂಟಿಂಗ್ ರೆಡಿ ಆದ್ಮೇಲೆ ಅದನ್ನ ಮತ್ತೆ ತಿರ್ಗಾ ಮಾಡಕ್ ಆಗಲ್ಲ. ಅದು ಫೋಟೋ ಕಾಪಿ ಮಾಡಿದ್ರೆ ತಿರ್ಗಾ ಕಾಪಿ ಅಂತಾನೆ ಅನ್ಸುತ್ತೆ. ನೋಡಬೇಕು, ಖುಷಿ ಪಡಬೇಕು, ಅದನ್ನ ಮುಟ್ಲೇಬಾರ್ದು, ಫ್ರೇಮ್ ಅಲ್ಲಿ ಬಿಟ್ಬಿಡ್ಬೇಕು ಅಷ್ಟೇ. ಮತ್ತೆ ಬೇರೆ ಏನಾದ್ರು ಬೇರೆ ಬಂದು ಪೇಂಟ್ ಮಾಡಿ ಅದರಿಂದ ಇನ್ಸ್ಪಿರೇಷನ್ ತಗೊಳ್ಳ. ಇನ್ಸ್ಪಿರೇಷನ್ ತಗೊಳ್ಳ, ಬೇರೆ ಬೇರೆ ಒಂದು ಮಾಡಿ ಅದನ್ನೇ ಮಾಡೋದು ಅಂದ್ರೆ ತುಂಬಾ ಕಷ್ಟ. ಯಾಕಂದ್ರೆ ಅದನ್ನ ನೀವು ಪಿಂಟ್ ಟು ಪಿಂಟ್ ರಿಮೇಕ್ ಮಾಡಿದ್ರು ಇಟ್ ವಿಲ್ ಸ್ಟಿಲ್ ಬಿ ಅ ಕಾಪಿ, ಅಂಡ್ ನೋ ಕಾಪಿ ಇಸ್ ಗುಡ್ ಆಸ್ ಒರಿಜಿನಲ್. ಎಸ್, ಕರೆಕ್ಟ್. ಸರ್, ಅಂಬರೀಶ್ ಮತ್ತೆ ವಿಷ್ಣುವರ್ಧನ್ ಸರ್ ತುಂಬಾ ಸ್ನೇಹ, ಆ ಸ್ನೇಹದ ಬಗ್ಗೆ ನಿಮಗೂ ಗೊತ್ತು. ಸೊ ನೀವು ಕಂಡಂತೆ ಅವರಿಬ್ಬರ ಸ್ನೇಹ ಹೇಗಿತ್ತು ಸರ್? ಒಂದ್ ಹೇಳ್ತೀನಿ, ತುಂಬಾ ಜೆನ್ಯೂನ್ ಫ್ರೆಂಡ್ಶಿಪ್ ಸರ್ ಅವರು. ಎಸ್ ಸರ್, ಅದು ಸಿನಿಮಾಗೋಸ್ಕರ ಅಥವಾ ಬೆನಿಫಿಟ್ಗೋಸ್ಕರ ಇದ್ದಂತ ಸ್ನೇಹ ಅಲ್ಲ, ನಿಜವಾಗ್ಲೂ ಒಂದು ಪ್ರೀತಿ ವಿಶ್ವಾಸ ಹೊಂದಿತ್ತು ಅವರಲ್ಲಿ. ಆ ಬಾಂಧವ್ಯ ನಾವು ಮಾತಾಡ್ತಾ ಹೋದ್ರೆ ಅದ್ರ ವ್ಯಾಲ್ಯೂ ಕಡಿಮೆ ಮಾಡ್ಕೊಂಡು ಹೋಗ್ತಿವಿ ಹೊರ್ತು ಅದನ್ನ ಡಿಸ್ಕ್ರೈಬ್ ಮಾಡಕ್ಕೆ ಆಗಲ್ಲ. ಕೆಲವು ಘಟನೆಗಳು ಶೇರ್ ಮಾಡ್ಕೋಬಹುದು ಅಷ್ಟೇ, ಬಟ್ ಆ ನಿಜವಾದ ಪ್ರೀತಿ ಅಂತ ನಾನು ಎಷ್ಟು ಹೊತ್ತಿ ಹೊತ್ತಿ ಹೇಳಿದ್ರು ಜನಕ್ಕೆ ಅರ್ಥ ಆಗಲ್ಲ. ನಾನು ಬಹುಶಃ ಅಣ್ಣ ತಮ್ಮಂದಿರ ನಡುವೆ ಒಂದು ಸಂಬಂಧ ಇರುತ್ತಲ್ಲ ಆ ರೀತಿ ಇತ್ತು ಅವ್ರದ್ದು. ಸೂಪರ್ ಸೂಪರ್. ಸೊ ಬ್ರದರ್ಸ್ ಈಗ ನಿಜ ನಿಜ ಹೇಗಿರ್ತಾರೋ ಮನೇಲಿ ಹಂಗೆ ಇದ್ರು ಅವರು. ಸಿನಿಮಾದ ಆಚೆಗೆ ಕೂಡ ಹಾಗೆ ಇದ್ರು, ಸಿನಿಮಾ ಆಚೆ ಜಾಸ್ತಿ. ಹೌದು ಹೌದು ಅಲ್ವಾ. ಅವರು ಏನು ಒಂದು ಐದ್ ನಾಲ್ಕೈದು ಸಿನಿಮಾ ಕೆಲಸ ಮಾಡಿರ್ಬೋದೇನೋ ಒಟ್ಟಿಗೆ ಇಬ್ರು, ಇನ್ನೂರು ಪ್ಲಸ್ ಸಿನಿಮಾ ಮಾಡಿದ್ದಾರೆ. ಫ್ರೆಂಡ್ಶಿಪ್ ಮಾತ್ರ 40-45 ವರ್ಷದ ಫ್ರೆಂಡ್ಶಿಪ್. ನಾಲ್ಕೈದು ಸಿನಿಮಾ ಅಂದ್ರೆ ಏನ್ ಸರ್, 6 ತಿಂಗಳು ಕೆಲಸ ಅದು ಆ ಟೈಮಲ್ಲಿ 34-40 ದಿನಕ್ಕೆ ಒಂದು ಸಿನಿಮಾ ಮಾಡಿ ಬಿಸಾಕೋರು. ಸೊ ಬರೀ ಸಿನಿಮಾಗೋಸ್ಕರ ಇಲ್ವಲ್ಲ ಅದು, ಪ್ರತಿ ಒಂದು ಇದ್ರಲ್ಲೂ ಕಷ್ಟಕ್ಕೋಸ್ಕರ ಅವರಿಬ್ರು ಒಟ್ಟಿಗೆ ಇದ್ರು. ಅಂಡ್ ಅದು ಅದನ್ನ ಫೇಕ್ ಮಾಡಕ್ ಆಗಲ್ಲ, ಅದನ್ನ ಕೊಂಡ್ಕೊಳಕ್ ಆಗಲ್ಲ. ಕರೆಕ್ಟ್. ಅದಿದ್ರೆ ಮಾತ್ರ ಬರುತ್ತೆ ಆಗಲ್ಲ. ಎಸ್, ಅಭಿ ಅವರ ಕನ್ನಡದಲ್ಲಿ ಒಂದಿಷ್ಟು ಸಿನಿಮಾಗಳನ್ನ ನೋಡ್ತಾ ಇರ್ತಾರೆ. ಸೊ ಯಾವ ಹೀರೋ ಸಿನಿಮಾಗಳು ಹೆಚ್ಚು ನೋಡ್ತಾರೆ, ಹೆಚ್ಚು ನೋಡಿದ್ದಾರೆ? ನಾನಾ? ನಮ್ಮ ತಂದೆಯವ್ರು ನೋಡಿರ್ತೀನಿ, ದರ್ಶನ್ ಸರ್ ನೋಡಿರ್ತೀನಿ, ದೀಪಸ್ ನೋಡಿರ್ತೀನಿ, ಸುದೀಪ್ ಅವ್ರು ನೋಡಿದ್ವಿ ಜಾಸ್ತಿ, ಸುದೀಪ್ ಸರ್ದು. ಅಪ್ಪು ಸರ್ ನೋಡಿದೀವಿ, ಅಪ್ಪು ಸರ್, ಜಾಕಿ ಸೂರಿ ಸರ್ದು ಅಪ್ಪು ಸರ್ ಕಾಲೇಜ್ ಬಂಕ್ ಮಾಡಿ ಹೋಗಿದ್ದೀನಿ. ಓಹೋ, ಆ ಸಿನಿಮಾಗೆ? ಆ ಸಿನಿಮಾಗೆ. ಓಕೆ. ದೊಡ್ಡ ಮನೆ ಹುಡುಗ ಇವೆಲ್ಲ ಬಂದಾಗ ಒಂದೇನಂದ್ರೆ ಎಲ್ಲರೂ ಹತ್ರದಲ್ಲಿ ಇರ್ತಾರಲ್ವಾ, ನಮ್ ಫ್ಯಾಮಿಲಿ ಅಂತ ನಾವು ಭಾವಿಸಿದಾಗ ಎಲ್ಲಾರು ನಮ್ಮವ್ರನ್ನೇ ನೋಡ್ದಂಗ ಅನ್ಸುತ್ತೆ ನನಗೆ. ಕರೆಕ್ಟ್, ಕರೆಕ್ಟ್. ಸೊ ಎಲ್ಲಾರ್ನು ನೋಡ್ತೀನಿ ನನಗೆ. ನೀವು ಈಗ ಹೇಳಿದ್ರೆ ಎಷ್ಟೋ ಕಾಲೇಜ್ ಸ್ಟೂಡೆಂಟ್ಸ್ಗಳು ಬಂಕ್ ಮಾಡಿ ಸಿನಿಮಾಗೆ ಹೋಗೋದು ಹೇಳಿದ್ರು, ಬಟ್ ಅಭಿಷೇಕ್ ಅಂಬರೀಶ್ ಅವರು ಅಪ್ಪು ಸರ್ ಸಿನಿಮಾ ಅದು ಜಾಕಿ ನೋಡ್ಲಿಕ್ಕೆ ಬಂಕ್ ಮಾಡಿ ಹೋಗಿದ್ರು. ಅಂದ್ರೆ ಒಂದಿಷ್ಟು ಜನ ನಾನು ಓದ್ತಾರೆ ಕಾಲೇಜಲ್ಲಿ ಬೇರೆ ಸ್ಟೇಟ್ ಅವ್ರಿದ್ರು, ಯಾವತ್ತು ಕನ್ನಡ ಸಿನಿಮಾ ನೋಡಿಲ್ಲ ಅಂತ. ಓಕೆ. ಕರ್ಕೊಂಡು ತಿನ್ಬಾ ಅಂತ ಕರ್ಕೊಂಡು ಹೋಗಿದ್ರು, ಅದಕ್ಕೆ ಅಷ್ಟೊಂದು ತಕೊಂಡು ಹೋಗಿದ್ರಿ. ಸೊ ಆತರ ಅದನ್ನ ಸೈಡಿಗೆ ಇಟ್ರೆ ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಇದೆಲ್ಲ ಕ್ರಿಕ್ ಪಾರ್ಟಿ ಟೈಮ್ ಇಂದ ಫಾಲೋ ಮಾಡ್ತಿದ್ದೀನಿ ನಾವು. ಓಕೆ. ಥಿಯೇಟರ್ಗೆ ಹೋಗಿ ನೋಡೋಂಥದ್ದು ಅಂದ್ರೆ ಅಂದ್ರೆ ಇವ್ರು ಅಫ್ಕೋರ್ಸ್ ನಮ್ಗೆ ಪರಿಚಯ ಇರಲಿಲ್ಲ, ನಮಗೆ ಇವರೆಲ್ಲ ಸಿನಿಮಾ ಮುಖಾಂತರ ಪರಿಚಯ ಅದು. ಈಗ ನಾನು ಅಪ್ಪು ಸರ್ ಅಂತೀನಿ, ಸುದೀಪ್ ಸರ್ ಅಂತೀನಿ, ಅಶ್ವರ ನಾವು ಇವರೆಲ್ಲ ನಮ್ಮ ನಾವೆಲ್ಲ ಕಣ್ಮುಂದೆ ನೋಡಿದೀವಿ ಇವ್ರನ್ನ ನೋಡ್ತಾ ನೋಡ್ತಾ ಬೆಳ್ಕೊಂಡ್ ಬಂದಿದ್ವಿ ನಾವು. ಸೊ ಅದು ಒಂದು ವರ್ಗ ಇದೆ, ಇದೊಂದು ವರ್ಗ ಇದೆ. ಒಳ್ಳೆ ಕಂಟೆಂಟ್ ಇದ್ರೆ ಎಲ್ಲರದು ನೋಡಿ.